ಮಂಡೋದರಿಯ ಸೋದರನಾದಂತಹ ನಾನು ಹೇಳಬೇಕು,
ಮಗ ರಾವಣ ಎನ್ನುವುದನ್ನು ಯಾಕೆ ನಾನೀಗ ನೆನಪಿಸಿಕೊಳ್ಳುತ್ತಾ ಇದ್ದೇನೆ ನಮಗೆ ಬೇಕಾದದ್ದು ವಿಶ್ವವಸುವಿನ ಮಗನಲ್ಲ ಕೈಕಸಿಯ ಮಗನಾದಂತಹ ರಾವಣ ನಮಗೆ ಬೇಕು ಚದುರಿ ಹೋಗಿದ್ದ ರಾಕ್ಷಸ ಸೇನೆಯನ್ನೆಲ್ಲ ಒಂದುಗೂಡಿಸಿ ಲಂಕಾರಾಷ್ಟ್ರವನ್ನು ನಿರ್ಮಾಣ ಮಾಡಿದಂತಹ ರಾವಣ ಅವ ನಮಗೆ ಬೇಕು ಸೀತೆಯನ್ನು ಕೊಲ್ಲುವುದಕ್ಕೆ ಹೊರಟಿದ್ದಾನೆ ಸೀತೆಯನ್ನು ಇವ ಕೊಂದರೆ ಏನಾಗುತ್ತದೆ ಯಾವ ಕ್ಷಣದಲ್ಲಿ ಎತ್ತಿದ ಕರವಾಣದಿಂದ ಸೀತೆಯನ್ನು ಕತ್ತರಿಸಿ ಹಾಕುತ್ತಾನೆ ಅಲ್ಲಿಗೆ ರಾವಣನ ಅಂತ್ಯವಾಗುತ್ತದೆ ಸೀತೆಯನ್ನು ಕೊಂದ ಮೇಲೆ ವಿಷ್ಣುವಸುವಿನ ಮಗನಾದಂತಹ ಬ್ರಾಹ್ಮಣ ರಕ್ತ ಹರಿಯುವಂತಹ ಈ ರಾವಣ ನನ್ನಿಂದ ಇಂತಹ ಪ್ರಮಾದವಾಯಿತು ಅಪರಾಧವಾಯಿತು ಎನ್ನುವಂತಹ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ಹೊತ್ತು ಒಂದು ಸನ್ಯಾಸಿಯಾಗುತ್ತಾನೆ ಅಥವಾ ಆತ್ಮಹತ್ಯೆ ಮಾಡುತ್ತಾನೆ ಅಥವಾ ಯಾವುದೋ ಬೇಡ ಎನ್ನುವಂತಹ ವಿರಕ್ತ ಭಾವನೆಯಿಂದ ಲಂಕಾರಾಷ್ಟ್ರಕ್ಕೆ ಬೆನ್ನು ಹಾಕಿ ಹೋಗ್ತಾನೆ ಇದು ನಮಗೆ ಬೇಕೇ ನಮಗೆ ಬೇಕಾದದ್ದೇನು ಇವನನ್ನು ಯುದ್ಧಕ್ಕೆ ಪ್ರಚೋದಿಸಬೇಕು ಲಂಕಾರಾಷ್ಟ್ರವನ್ನು ನಿರ್ಮಾಣ ಮಾಡಿದಂತಹ ರಾವಣ ಉಳಿಯಬೇಕು ಅಳಿಯ ಕೂಡದು ಎನ್ನುವ ಕಾರಣಕ್ಕಾಗಿ ಅಳಿಯನ ರಕ್ಷಣೆಗಾಗಿ ಹಿಂದೆ ಹೋಗ್ತೇನೆ ಏನು ಮಾಡ್ತಾನೆ ಅಂತ